ನಮಸ್ಕಾರ. ಭಾರತ ರುದ್ರ, ಊರಲ್ಲಿ ಏನೋ ಸುದ್ದಿ ಹಬ್ಬಿರುವ ಗದ್ದಲ ಹಬ್ಬಿದೆಯಲ್ಲ, ವಿಷಯ ನಿನಗೆ ಗೊತ್ತಿಲ್ಲೇನು? ಹೋಗ್ತಾ ಇದ್ರಿ ಗಡಿಯಾರ, ಅದಕ್ಕಂತ ನಮಗೆ ಕಾಣಬೇಕಂತ ಊರು ಜನರೆಲ್ಲ ಮನೆ ಹೊರಗೆ ನಿಂತಾಗಿ. ಗಡಿಯಾರ, ಬರಬರ್ತಾ ಊರು ಬಹಳ ಹೊಸದಾಗಿ ಕತ್ತೆ ನೋಡ್ರಿ. ತಿಮ್ಮನ ಮಗ ಕಾಳ ಊರಿನ ತಪ್ಪಾಡೆ ಅಂತರಿ, ಅದಕ್ಕೆ ಅವರು ಕರ್ಕೊಂಡು ಬಂದಾಗಿದ್ದ. ಎಲ್ಲಿದ್ದಾರೆ ಕರೆಯೋದು? ಇವನೇನು ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ ಗಡಿಯಾರ, ಇವ ಇನ್ನೊಮ್ಮೆ ಇದೇ ಊರಾಗ ಕಳ್ತನ ಮಾಡಿದ್ರಿ. ಒಮ್ಮೆ ಜೋಳದ ಗುಡಿಗೆ ಬೆಂಕಿ ಇಟ್ಟಿದ್ರಿ, ಅವತ್ತೇ ನೀವು ಇವ್ರ ಕೈಕಾಲು ಕಸಿಸಬಹುದಾಗಿತ್ತು. ಆದ್ರೆ ತಾವು ದೊಡ್ಡ ಮನಸ್ಸು ಮಾಡಿ ಇವ್ರು ಮಾಡಿರೋ ತಪ್ಪಿಗೆ ದಂಡ ಬಿಡಿಸಿದ್ರಿ. ಇಷ್ಟು ಸಾಧು ಅಂತ ತಿಳ್ಕೊಂಡು ಇವತ್ತು ಏನು ಗೊತ್ತಿದ್ರಿ? ಏನು ಮಾಡಿದ್ದಾನೆ? ಕೆಂಚನಗಳ ಕೂಲಿ ಕೆಲಸಕ್ಕಂತ ತೋಟ ಪಟ್ಟಾಗ ತಂದುಕೊಂಡಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನೇನೋ ಬಹು ದೊಡ್ಡ ತಪ್ಪು ಮಾಡಿರಬೇಕೆಂದು. ಅದು ಶಬಶಬ್ದವಾಯಿತು. ಈ ಘನರಾಜ ಧ್ವನಿಯ ಹತ್ತಿರ ಸತ್ಯವಂತರಿಗೆ, ನ್ಯಾಯವಂತರಿಗೆ, ಧರ್ಮವಂತರಿಗೆ ಗೆಲ್ಲಿದೆಯೇ ಹೊರತು ಸುಳ್ಳಿನ ಕಂತೆಯನ್ನು ಕಟ್ಟಿದರೆ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ. ನೀನು ಮಾಡಿರುವ ಅಪರಾಧ ಸುಳ್ಳು ಅಥ ಸತ್ಯವು ನಿನ್ನ ಬಾಲದಲ್ಲೇ ಬಗ್ಗು. ಅವ್ರ ಮಾಹಿತಿ ಏನ್ ಕೇಳ್ತಿದ್ದಾರೆ? ನಿಮ್ಮ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರೆ ಹೇಳಿ. ಸುತ್ತ 40 ಹಳ್ಳಿಯ ಜನರು ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರೆ. ನೀವು ನ್ಯಾಯ ಮಾಡಿದ್ರೆ ನಾ ಮುಗ್ದಾ ಹೋದ್ರು. ಸಾಕ್ಷಾತ್ ಆ ದೇವರಿಗೆ ನ್ಯಾಯ ಮಾಡಿದಾಗ ನಿಮ್ಮನ್ನ ಹಿಡಿದು ನಿಮ್ಮ ಮುತ್ತಜ್ಜನ ಕಾಲದವರೆಗೂ ನ್ಯಾಯವನ್ನು ಮಾಡ್ತಾ ಬಂದ ನ್ಯಾಯದ ಹೊಡೆತನವಿದೆ. ಸತ್ಯ, ನ್ಯಾಯ, ನೀತಿ, ಧರ್ಮವೇ ಈ ಊರಿನ ವಿಷಯ. ಇಂಥ ಊರಿಗೆ ತಮ್ಮಂಥವ್ರು ಗಣಿಯಾಗಿದ್ದು ನಮ್ಮಂಥವ್ರು ಪುಣ್ಯರಿ. ನಿಮ್ಮಂಥವ್ರ ಮನೆ ಜೀವಂತವಾಗಿರೋ ತನಕ ನಮ್ಮಂಥವ್ರು ಸುತ್ತ 40 ಹಳ್ಳಿಗಳನ್ನ ನೆಮ್ಮದಿಯಿಂದ ಬದುಕ್ತೀವಿ. ಆದ್ರೆ ಇಂಥ ಒಂದು ಪವಿತ್ರವಾದ ನೆಲದಲ್ಲಿ ಇಂಥ ಒಂದು ಕೆಟ್ಟವನು ಹುಟ್ಟು ಬಂದಂತ ರಹಸ್ಯವಾದ. ನಿನ್ನ ಮಾತು ಸತ್ಯವಿದೆ. ಇಂತಹ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಇನ್ನು ಮೇಲೆ ನೀನು ಈ ಊರೊಳಗೆ ಇರುವಂತಿಲ್ಲ. ಹಿಂದೆ ಊರು ಬಿಟ್ಟು ಹೊರಡಬೇಕು. ಮತ್ತೆ ನೀನು ಅಪ್ಪಿ ತಪ್ಪಿ ಈ ಊರಲ್ಲಿ ಕಾಲಿಟ್ಟಿದ್ದೇ ಆದರೆ ನಿನ್ನ ಕತ್ತನ್ನು ಕತ್ತರಿಸಿ ಪಂಚಮುಖಿಯ ಪ್ರಾಣದೇವನ ಸನ್ನಿಧಾನದಲ್ಲಿ ಮೂಡಬೇಕಾಗುತ್ತದೆ. ನಮಗೆ ಮದುವೆಯಾಗಿ 3 ವರ್ಷ ಕಳೆದರು.
ನಮಗಿನ್ನು ಸಂತಾನ ಭಾಗ್ಯ ಪಡೆಯಲಿಲ್ಲ. ಹಾಗಂತ ನಾವು ಚಿಂತೆ ಮಾಡುವ ಅವಶ್ಯಕತೆ ಏನಿಲ್ಲ. ಏಕೆಂದರೆ ದುಡಿಯುವಂತ ನಿಮ್ಮ ಮಕ್ಕಳನ್ನೇ ನಮ್ಮ ಆಡು ಮಕ್ಕಳು ಎಂದು ತಿಳಿದರಾಯಿತು. ಈ ಊರಲ್ಲಿರುವ ಪ್ರಜೆಗಳನ್ನೇ ನಮ್ಮ ಮಕ್ಕಳು ಎಂದು ತಿಳಿದರಾಯಿತು. ಮಕ್ಕಳನ್ನು ಪಡೆಯಬೇಕಾದರೆ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು. ಹಾ, ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು. ದೇವರು ನಮಗೆ ಯಾವುದಕ್ಕೆ ಕಡಿಮೆ ಮಾಡಿದ್ದಾರೆ? ಅರಮನೆಯಂತಹ ಮನೆ ಇದೆ, 400 ಎಕರೆ ಜಮೀನು, ಬೈ ಬಂಗಾರ ಆಸ್ತಿ ಐಶ್ವರ್ಯ ಸಾಕಷ್ಟಿದೆ. ಹೀಗಿರುವಾಗ ದುಡಿಯುವ ನಿಮ್ಮಂತ ಆಳು ಮಕ್ಕಳನ್ನೇ ನಮ್ಮ ಮನೆಯ ಮಕ್ಕಳು ಎಂದು ನಮ್ಮ ನಾಡಿ ಮಕ್ಕಳ ಪ್ರೀತಿಯಿಂದ ಕಂಡ್ರು ಕೂಡ ನಾವು ಯಾವತ್ತಿಗೂ ಈ ಮನೆ ಮಕ್ಕಳು ಆಗಲಿಕ್ಕೆ ಸಾಧ್ಯವಿಲ್ಲ. ದುಡಿಯುವರ ಮನೆಯಲ್ಲಿ ಆಳುವಾಗ ಎಂದೂ ಯಜಮಾನ ಆಗಲ್ಲ. ಯಜಮಾನ ಯಜಮಾನೇ ಆಗಿರ್ತಾನ, ನಿಮ್ಗೊಬ್ಬ ಮಗ ಹುಟ್ಟಿದ್ರೆ ಊರಾಗಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀರಿ ಅಂತ ನಾನು ಹರಕೆ ಹೊಂದಿದ್ದೇನೆ. ಆಳು ಮಗನಲ್ಲ, ಈ ಮನೆಯ ಮಗನೇನು? ಅವಿಶ್ವಾಸಕ ಅಭಿಮಾನವನ್ನು ಹೊಂದಬೇಕಾದರೆ ಈ ಮನೆ ರುದ್ರ, ಪುಣ್ಯ ಮಾಡಿದವರಿಗೆ ಈ ಪ್ರಪಂಚದಲ್ಲಿ ಒಬ್ಬರು ಋಣ ಒಬ್ಬರು ಮುಟ್ಟಿಸುವ ಕಾಲ ಬಂದೇ ಬರುತ್ತದೆ. ಆ ಭಗವಂತ ಅದನ್ನು ತಂದೇ ತರುತ್ತಾನೆ. ಅರ್ಥವಾಯಿತೆ? ಓ, ನೀ ಸ್ವಲ್ಪ ತೋಟದ ಕಡೆಗೆ ಕಂಟೆ.
ಪ್ರತಿ ಸಾರಿ ನಾಚಿಕೊಂಡಾಗ ನನಗೆ ನಗು ಬರುತ್ತಿತ್ತು. ಆದರೆ ಈಗ ನೀನು ನಾಚಿಕೊಂಡಾಗ ಹೊರ ಮೂಡಿದ ನಿನ್ನ ಸೌಂದರ್ಯದ ರಾಶಿಯನ್ನು ವರ್ಣಿಸಲು ನನಗೆ ಶಬ್ದಗಳೇ ಬಾರದು. ನನ್ನ ಹೃದಯ ನಿನ್ನನ್ನು ಪೂಜೆ ಕರೆಯುತ್ತಿದೆ. ಮಹಾದೇವಿ